ಚುರುಮುರಿ ಡೈಲಿ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರೀದೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಬಾಡಿ ಬಿಲ್ಡರ್ಸ್ ಅಂದಾಕ್ಷಣ ನಮಗೆ ನೆನಪಾಗೋದು ಪುರುಷರು ಮಾತ್ರ. ಆದರೆ ಮಹಿಳೆಯರು ಮಾತ್ರ ಪುರುಷರಿಗಿಂತ ಯಾವುದೇ ಕ್ಷೇತ್ರದಲ್ಲೂ ಹಿಂದಿಲ್ಲ ಅಂತ ಹೇಳ್ತಾರೆ ಇರ್ತಾರೆ. ಆದರೆ ಇದೀಗ ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲೂ ಸಹ ಮಹಿಳೆಯರು ಗುರುತಿಸಿಕೊಂಡಿದ್ದಾರೆ. ಆದರೆ ಹೆಚ್ಚಿನವರಿಗೆ ಇವ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ಇದೀಗ ಈ ವಿಡಿಯೋದಲ್ಲಿ ಟಾಪ್ 5 ಲೇಡಿ ಬಾಡಿ ಬಿಲ್ಡರ್ಸ್ ಬಗ್ಗೆ ಹೇಳ್ತೀವಿ ಕೇಳಿ. ಮೊದಲಿಗೆ ರಿಕಿತಾ. ಈಕೆ ತನ್ನ 14 ವರ್ಷದಿಂದಲೇ ಜಿಮ್ ಅನ್ನ ಪ್ರಾಕ್ಟೀಸ್ ಮಾಡ್ತಾಳೆ. ತನ್ನ ಬಾಯ್ ಫ್ರೆಂಡ್ ಜಿಮ್ ಅನ್ನ ನಡೆಸುತ್ತಿದ್ದು ಆತನನ್ನ ಭೇಟಿಯಾಗಲು ಹೋದಾಗ ಪ್ರತಿದಿನ ಈಕೆ ಜಿಮ್ ಅನ್ನ ಮಾಡ್ತಿದ್ಲು. ಇದರಿಂದ ಈಕೆಗೆ 10 ಹಲವು ಅವಾರ್ಡ್ಗಳು ಸಹ ಬಂದಿದೆ. ಆದರೆ ಇದೀಗ ಈಕೆಗೆ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿದ್ದು ರಿಕಿತಾ ಫೇಮಸ್ ಬಾಡಿ ಬಿಲ್ಡರ್ ಆಗಿ ಪ್ರಖ್ಯಾತಿ ಗಳಿಸಿದ್ದಾಳೆ. ಎರಡನೇದಾಗಿ ನಟಾಲಿಯಾ. ಈಕೆ ರಷ್ಯಾ ದೇಶಕ್ಕೆ ಸೇರಿದವಳು. ಈಕೆ ಬಾಡಿ ಬಿಲ್ಡರ್ ಅಲ್ಲದೆ ಇದ್ದರು ಈಕೆ ಪ್ರೊಫೆಷನಲ್ ವೆಯ್ಟ್ ಲಿಫ್ಟರ್. ಹೌದು, 14 ವರ್ಷದಲ್ಲಿ ಈಕೆ 40 ಕೆಜಿ ಇದ್ದರಿಂದ ಈಕೆಯ ಶರೀರವನ್ನ ಪವರ್ ಲಿಫ್ಟಿಂಗ್ಗೆ ತೊಡಗಿಸಿದ್ಲು. ಇದರಿಂದ ಈಕೆಯ ತೊಡೆಗಳು ಎಷ್ಟು ಸ್ಟ್ರಾಂಗ್ ಆಯಿತು ಅಂದರೆ ಎರಡು ತೊಡೆಗಳ ಮಧ್ಯೆ ಕಲ್ಲಂಗಡಿ ಇಟ್ಟರೂ ಸಹ ಅದು ಒಮ್ಮೆಲೆ ಎರಡು ಹೋಳಾಗುತ್ತಿತ್ತು. ಇನ್ನು ಮೂರನೇದಾಗಿ ಖಯತಿ. ಈಕೆ 5.3 ಅಡಿ ಉದ್ದರವಿದ್ದು ಖಯತಿ 40 ವರ್ಷದವಳಾಗಿದ್ದಾಳೆ. ಕೆನಡಾದ ಈಕೆ ಬಾಡಿ ಬಿಲ್ಡರ್ ಎಂದು ಫೇಮಸ್ ಆಗಿದ್ದಾಳೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈಕೆಗೆ 1000ಕ್ಕೂ ಹೆಚ್ಚು ಜನ ಫಾಲೋಯರ್ಸ್ ಇದ್ದಾರೆ. ನಾಲ್ಕನೇದಾಗಿ ಐರನ್ ಆಂಡ್ರೂಸರ್. ಈಕೆ ಡೆನ್ಮಾರ್ಕ್ಗೆ ಸೇರಿದವಳು. ಈಕೆಯ ಹೆಸರಲ್ಲಿ ಡಾಕ್ಯುಮೆಂಟರಿ ಚಿತ್ರಗಳು ಸಹ ಬಹಳಷ್ಟು ಬಂದಿವೆ. ಇನ್ನು ಈಕೆ ತನ್ನ ಜೀವನದಲ್ಲಿ ಎದುರಿಸಿದ ಅನೇಕ ಕಷ್ಟಗಳು ಸವಾಲುಗಳನ್ನು ಡಾಕ್ಯುಮೆಂಟರಿಯಲ್ಲಿ ಕಾಣಬಹುದು. ಈಕೆಗೆ ಬಹಳಷ್ಟು ಜನ ಫ್ಯಾನ್ ಫಾಲೋಯರ್ಸ್ ಇದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ ಇರುವುದು ಈರೋಫ್ ಗೋಮಿಕ್. ಈಕೆ ಕೇವಲ 18 ವರ್ಷದ ಯುವತಿ. ಭಾರತ ಮೂಲದ ಸಂತತಿ ಈಕೆ. 2017ರಲ್ಲಿ ಸೌತ್ ಆಫ್ರಿಕಾದಲ್ಲಿ ಏಷ್ಯನ್ ಬಾಡಿ ಬಿಲ್ಡರ್ ಅಂಡ್ ಫಿಸಿಕಲ್ ಚಾಂಪಿಯನ್ಶಿಪ್ನಲ್ಲಿ ಈಕೆಗೆ ಸಿಲ್ವರ್ ಮೆಡಲ್ ಬಂದಿದೆ. ಒಟ್ಟಿನಲ್ಲಿ ಇದೀಗ ಈ 5 ಜನ ಮಹಿಳೆಯರು ಬೆಳಗ್ಗೆ 4 ಗಂಟೆಯಿಂದ ತಮ್ಮ ಕಸರತ್ತನ್ನು ಪ್ರಾರಂಭಿಸುತ್ತಾರೆ. ಈ 5 ಜನ ಮಹಿಳಾ ಬಾಡಿ ಬಿಲ್ಡರ್ಗಳು ಟಾಪ್ 5 ಎಂದು ಖ್ಯಾತಿ ಗಳಿಸಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.